ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಏನು ಅಂತ ನೋಡೋಣ ಬನ್ನಿ. ಬಿಎಂಟಿಸಿ ಭಾರಿ ಲಾಸ್ನಲ್ಲಿ ಇರುವ ಹಿನ್ನೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ಪಾಸ್ಗಳನ್ನು ಏನು ನೀಡಲಾಗಿತ್ತು ಅದನ್ನು ನಿಲ್ಲಿಸೋದಕ್ಕೆ ಈಗ ಬಿಎಂಟಿಸಿ ಮುಂದಾಗಿದೆ ಅಂತಕ್ಕಂಥ ಮಾಹಿತಿ ಇದೆ. ರಿಯಾಯಿತಿ ಬಸ್ ಪಾಸ್ಗಳಿಗೆ ಕತ್ತರಿಯನ್ನು ಹಾಕಿದೆ ಬಿಎಂಟಿಸಿ. ಸರ್ಕಾರಿ ನೌಕರರಿಗೆ ನೀಡ್ತಾ ಇದ್ದಂತಹ ರಿಯಾಯಿತಿ ಬಸ್ ಪಾಸನ್ನು ಕೂಡ ರದ್ದು ಮಾಡುವಂತಹ ಯೋಜನೆ. ರಿಯಾಯಿತಿ ಬಸ್ ಪಾಸ್ ರದ್ದತಿ ಮುಖಾಂತರ ನಷ್ಟವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ ಬಿಎಂಟಿಸಿ. ಸಾರ್ವಜನಿಕರಿಗೆ ನೀಡುವ ಮಾಸಿಕ ಬಸ್ ಪಾಸ್ ಪಡೆಯುವಂತೆ ಸರ್ಕಾರಿ ನೌಕರರಿಗೆ ಈಗ ತಿಳಿಸಲಾಗಿದೆ. ಬಿಎಂಟಿಸಿಯಿಂದ ಎಲ್ಲ ಸರ್ಕಾರಿ ಇಲಾಖೆಗಳ ಮುಖ್ಯಸ್ಥರಿಗೆ ಈ ರೀತಿ ಪತ್ರ ರವಾನೆಯಾಗಿದೆ. ಈ ಮುಖಾಂತರವಾದರೂ ಸ್ವಲ್ಪ ನಷ್ಟವನ್ನು ಸರಿದೂಗಿಸಿಕೊಳ್ಳುವ ನಿಟ್ಟಿನಲ್ಲಿ ಬಿಎಂಟಿಸಿ ಮುಂದಾಗಿದೆ. ಸರ್ಕಾರಿ ನೌಕರರಿಗೆ ಕೊಡ್ತಾ ಇದ್ದಂತಹ ರಿಯಾಯಿತಿ ಬಸ್ ದರವನ್ನು ನಿಲ್ಲಿಸಲಾಗಿದೆ. ಬೆಂಗಳೂರಿನಲ್ಲೂ ಕೂಡ ವ್ಯಾಪಕ ಮಳೆ ಆಗ್ತಾ ಇದೆ. ಮಲ್ಲೇಶ್ವರಂ, ಯಶವಂತಪುರ, ಮೆಜೆಸ್ಟಿಕ್, ಹೆಬ್ಬಾಳ, ಯಲಹಂಕ, ಆರ್ ಟಿ ನಗರ, ವಿಜಯನಗರ, KR ಪುರಂ ಸೇರಿದಂತೆ ಅನೇಕ ಭಾಗಗಳಲ್ಲಿ ಮಳೆ ಆಗ್ತಾ ಇದೆ. ಇದರಿಂದ ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಇನ್ನು ಬಿಸಿಲ ನಾಡು ಯಾದಗಿರಿಯಲ್ಲಿ ಮತ್ತೆ ವರುಣನ ಆರ್ಭಟ ಮುಂದುವರೆದಿದೆ. ಮುಂಗಾರು ಮಳೆ ರೈತರಿಗೆ ಕೈ ಕೊಡುವ ನಿರೀಕ್ಷೆಯಲ್ಲಿ ಇರುವಾಗ ಮತ್ತೆ ಮಳೆ ಆರಂಭ ಆಗಿರೋದ್ರಿಂದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ದಟ್ಟವಾದಂತಹ ಒಂದು ರೀತಿ ದಟ್ಟವಾದ ಮೋಡಗಳ ಮಧ್ಯೆ ಸೂರ್ಯ ಮರೆಯಾಗಿದ್ದಾನೆ ಅಂತಲೇ ಹೇಳ್ಬೋದು. ಇದಕ್ಕೆ ಯಾಸಗಿರಿ, ಶಹಾಪುರ, ಸುರಪುರ ತಾಲೂಕಿನಲ್ಲಿ ಈ ತಾಲೂಕಿನ ವ್ಯಾಪ್ತಿಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಜಿಟಿ ಜಿಟಿ ಮಳೆಯಾಗ್ತಾ ಇದೆ. ಬಿಸಿಲನಾಡು ಯಾದಗಿರಿ ನೀವೀಗ ನೋಡ್ತಾ ಇರತಕ್ಕಂಥದ್ದು ಬಹುತೇಕ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳ ಮಳೆಯ ವಿಚಾರವನ್ನು ನಾವು ನೋಡಿದ್ವಿ. ಆದರೆ ಯಾದಗಿರಿನಲ್ಲಿ ಸಾಮಾನ್ಯವಾಗಿ ಅಷ್ಟೊಂದು ಮಳೆ ಬರಲ್ಲ ಯಾವಾಗಲೂ, ಹಾಗಾಗಿ ಅದನ್ನು ಬಿಸಿಲನಾಡು ಅಂತ ಕರೀತಾರೆ. ಆದರೆ ಬಿಸಿಲಿನಾಡಿನಲ್ಲೂ ಕೂಡ ಈ ರೀತಿ ವರುಣನ ಆರ್ಭಟ ಮುಂದುವರೆದಿದೆ. ಮುಂಗಾರು ಮಳೆ ರೈತರಲ್ಲಿ ಸಂತಸವನ್ನು ತಂದಿದೆ.